ರಮೇಶ್ ಜಾರಕಿಹೊಳಿ ಅವರ ಬಂಧನ ಭೀತಿ ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ರಮೇಶ್ ಭೇಟಿಯಾಗಿದ್ದೆ ಗೋಕಾಕ್ನಲ್ಲಿ ಲಖನ್ ಜಾರಕಿಹೊಳಿ ಅವರ ಹೇಳಿಕೆ ಇಂಥವೆಲ್ಲ ಬರ್ತಾವೆ ತಲೆ ಕೆಳಿಸ್ಕೋಬೇಡ ಸ್ವಲ್ಪ ಶಾಂತವಾಗಿರುವಂತ ಧೈರ್ಯ ಹೇಳಿದ್ದೀನಿ ಅಂತ ಗೋಕಾಕ್ನಲ್ಲಿ ಲಖನ್ ಜಾರಕಿಹೊಳಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ ಏನು ಎಲ್ವಾ ಎಲ್ಲಿ ಅವರು ಅಡಗಿದ್ದಾರೆ ಅನ್ನುವಂತ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ಏನು ತಲೆ ಕೆಳಿಸ್ಕೋಬೇಡ ಶಾಂತವಾಗಿರು ಇಂಥದ್ದೆಲ್ಲ ಬರುತ್ತೆ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ನಾನೇ ಅವರ ಜೊತೆಗೆ ಮಾತನಾಡಿದ್ದೀನಿ ಅಂತ ಲಖನ್ ಹೇಳಿದ್ದಾರೆ ಹೇಳಿ ಸರ್ ಮೊನ್ನೆ ನಿನ್ನೆ ಬೆಂಗಳೂರಿಗೆ ಹೋಗಿದ್ರೆ ರಮೇಶ್ ಅವರಿಗೆ ಭೇಟಿ ಮಾಡಿದ್ರೆ ಅಂತ ಮಾಹಿತಿ ಸಿಕ್ತು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದೆ ಏನು ವಿಚಾರಗಳು ಪ್ರಸ್ತಾಪ ಆಯ್ತು ಇಲ್ಲ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಯ್ತು ಅದಕ್ಕಾಗಿ ಹೋಗಿದ್ದು ಭೇಟಿಯಾಗಿ ಹಾಗೆ ಒಂದು ಸ್ವಲ್ಪ ಅವ್ರಿಗೆಲ್ಲ ಹೇಳಿ ಇಂಥವು ಬರ್ತಾವೆ ಅದಕ್ಕೇನು ಇದು ಮಾಡೋಂಗಿಲ್ಲ ಸ್ವಲ್ಪ ಎಲ್ಲ ಹುಷಾರಾಗಿ ಸ್ವಲ್ಪ ಶಾಂತಿಯಿಂದ ಇರಬೇಕಂತ ಹೇಳಿ ಬಂದಿದ್ದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ ಉಮೇಶ್ ಲಖನ್ ಜಾರಕಿಹೊಳಿ ಅವರು ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಸೊ ಹಾಗಾದ್ರೆ ನಾಳೆ ಎಸ್ಐಟಿ ತನಿಖೆಗೆ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗಬಹುದಾ ದಿವ್ಯಜ್ಯೋತಿ ಖಂಡಿತವಾಗ್ಲೂ ನಾಳೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಯಾಕೆಂದ್ರೆ ಈ ಪ್ರಕರಣದ ಪ್ರಾರಂಭ ದಿನದಿಂದಲೂ ಕೂಡ ಎಸ್ಐಟಿ ಪೊಲೀಸರು ಮೊದಲಿಗೆ ಸದಾಶಿವನಗರದ ಮನೆಯನ್ನು ಸರ್ಚ್ ಮಾಡಿದ್ರು ಆ ಮೂಲಕ ಒಂದು ಬಾರಿ ನೋಟಿಸ್ ಕೂಡ ಜಾರಿ ಮಾಡಿದ್ರು ಈಗಾಗಲೇ ಎಸ್ಐಟಿ ಪೊಲೀಸರ ಮುಂದೆ ಈಗಾಗಲೇ ಎರಡು ಸರಿ ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು ಹಾಜರಾದ ನಂತರದಲ್ಲಿ ನಾಲ್ಕು ದಿನಗಳು ಅಂದರೆ ನಾಳೆಗೆ ವಿಚಾರಣೆಗೆ ಮತ್ತೆ ಬರುವಂತೆ ನೋಟಿಸ್ ನೀಡಿದ್ದಾರೆ ಹಾಗಾಗಿ ನಾಳೆ ವಿಚಾರಣೆಗೆ ಏನು ರಮೇಶ್ ಜಾರಕಿಹೊಳಿ ಖಂಡಿತವಾಗೂ ಹಾಜರಾಗಲೇಬೇಕಾಗುತ್ತೆ ಈಗಾಗಲೇ ಯುವತಿ ಪ್ರಕಾರ ಸಂತ್ರಸ್ತ ಯುವತಿಯ ಪ್ರಕರಣದಲ್ಲಿ ಏನಿದೆ ಪ್ರಮುಖ ಮೂರು ಪ್ರಕ್ರಿಯೆಗಳನ್ನು ಈಗಾಗಲೇ ಪೊಲೀಸರು ಬಹುತೇಕ ಮುಗಿಸಿರುವಂಥದ್ದು ಅಂದರೆ 164 ಹೇಳಿಕೆ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಇವತ್ತು ನಡೆದಂಥ ಸ್ಥಳ ಮಜರುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮುಗಿದ ನಂತರದಲ್ಲಿ ನೆಕ್ಸ್ಟ್ ಪ್ರಕ್ರಿಯೆ ಇರುವಂಥದ್ದು ರಮೇಶ್ ಜಾರಕಿಹೊಳಿಯವರನ್ನು ಬಂಧನ ಆಗಬೇಕು ಅಥವಾ ವಿಚಾರಣೆ ಮಾಡಬೇಕು ಅನ್ನೋದು ಹೀಗಾಗಿ ತನಿಖಾಧಿಕಾರಿ ಮುಂದೆ ನಾಳೆ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗ್ತಾರ ಅನ್ನೋದು ಒಂದು ಪ್ರಶ್ನೆ ಆದರೆ ಇವತ್ತು ಸಂಜೆ ಅಥವಾ ನಾಳೆ ವಿಚಾರಣೆ ಬಂದಂಥ ವೇಳೆಯಲ್ಲಿ ಅವ್ರನ್ನ ಬಂಧನ ಕೂಡ ಮಾಡುವ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತು ಏನೆಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವೆ ನಿನ್ನೆ ಮೆಡಿಕಲಲ್ಲಿ ಏನು ರಿಪೋರ್ಟ್ ಬಂದಿದೆ ಪ್ರಾಥಮಿಕವಾಗಿ ಅವನ್ನೆಲ್ಲ ಸಂಗ್ರಹಣೆ ಮಾಡಿ ತನಿಖಾಧಿಕಾರಿಗಳು ಆ ವಿಮೋಚನೆ ಮೇರೆಗೆ ರಮೇಶ್ ಜಾರಕಿಹೊಳಿಯನ್ನು ಬಂಧನ ಮಾಡಬೇಕಾಗುತ್ತೆ ಸಾಮಾನ್ಯ ಪ್ರಕರಣಗಳಾದರೆ ರೇಪ್ ಕೇಸ್ ದಾಖಲಾದ ತಕ್ಷಣದಲ್ಲಿ ಆರೋಪಿತ ವ್ಯಕ್ತಿ ಏನಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕಿತ್ತು ಆದರೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಬಂಧನ ಮಾಡಿಲ್ಲ ಎರಡು ಬಾರಿ ವಿಚಾರಣೆ ಮಾಡಿ ಅಷ್ಟೇ ಕಳಿಸಿದ್ದಾರೆ ಈಗ ನಾಳೆ ಮೂರನೇ ಬಾರಿಗೆ ವಿಚಾರಣೆಗೆ ಬರುವಂಥ ರಮೇಶ್ ಜಾರಕಿಹೊಳಿ ವಿಚಾರಣೆ ವೇಳೆಯಲ್ಲಿ ಅಲ್ಲೇ ವಶಕ್ಕೆ ಪಡೆಯುವ ಸಾಧ್ಯತೆಗಳಿದ್ದಾವೆ ಅಥವಾ ಅವರೊಂದು ವೇಳೆಯಲ್ಲಿ ವಿಚಾರಣೆಗೆ ಬರದೇ ಇದ್ದರೂ ಕೂಡ ಪೊಲೀಸರು ಅವ್ರನ್ನ ಬಂಧನ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ದಿವ್ಯಜ್ಯೋತಿ ಸೊ ಲಖನ್ ಜಾರಕಿಹೊಳಿ ಅವರು ಹೇಳ್ತಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಉಮೇಶ್ ಕೊಲ್ಲಾಪುರದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಹಾಗಾಗಿ ಬಂಧನ ಭೀತಿಯಿಂದ ಏನಾದರೂ ಅಜ್ಞಾತವಾಸಿಯಾಗಿದ್ದಾರಾ ರಮೇಶ್ ಜಾರಕಿಹೊಳಿ ಅವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ ನಾಳೆ ಏನಾದರೂ ಅವ್ರು ಬಂದುಬಿಟ್ರೆ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತಾ ಖಂಡಿತವಾಗ್ಲೂ ಇರುತ್ತೆ ದಿವ್ಯಜ್ಯೋತಿ ಯಾಕೆಂದರೆ ಎರಡನೇ ನೋಟಿಸ್ ವಿಚಾರಣೆಗೆ ಹಾಜರಾದ ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಗಳೂರು ಬಿಟ್ಟಿದ್ರು ಬೆಂಗಳೂರಿಂದ ಬೆಳಗಾವಿಗೆ ಹೋದ್ರು ಅಂತ ಹೇಳಿದ್ರು ಬೆಳಗಾವಿಯಿಂದ ಬೇರೆ ಕಡೆ ಹೋದ್ರು ಅನ್ನೋದ್ರ ಬಗ್ಗೆ ಸುದ್ದಿ ಇತ್ತು ಈಗ ಅವರು ಸಹೋದರ ಹೇಳಿರುವಂಥದ್ದು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಆದರೆ ಇಲ್ಲಿವರೆಗೂ ಕೂಡ ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅವ್ರ ಮನೆ ಹತ್ರ ಕೂಡ ಕಾಣಿಸ್ಕೊಂಡಿಲ್ಲ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ನೇರವಾಗಿ ಇಲ್ಲೇಗೆ ಬರ್ತಾರ ಅನ್ನೋದು ಒಂದಾದರೆ ಒಂದು ವೇಳೆ ಈಗಾಗಲೇ ಏನು ಈ ಮೂರು ಪ್ರಕ್ರಿಯೆ ಪ್ರಮುಖ ಮೂರು ಪ್ರಕ್ರಿಯೆಗಳನ್ನು ಮುಗಿದಿರೋದ್ರಿಂದ ಬಂಧನದ ಭೀತಿ ಅವ್ರಿಗೂ ಕೂಡ ಎದುರಾಗಿರುವ ಅನುಮಾನ ಈಗ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿವರೆಗೂ ಕೂಡ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಎಲ್ಲಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರಾ ಅಥವಾ ನಾಳೆ ವಿಚಾರಣೆಗೆ ಏನಾದರೂ ಗೈರಾಜರಾಗ್ತಾರ ಅನ್ನೋದು ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ಹಾಗಾಗಿ ಈ ಪೊಲೀಸರು ಏನು ಮಾಡ್ತಾರೆ ನಾಳೆ ವಿಚಾರಣೆಗೆ ಹಾಜರಲೇ ಆಗಲೇಬೇಕಾಗುತ್ತೆ ಹಾಜರಾಗದೆ ಹೋದರೆ ಖಂಡಿತವಾಗ್ಲೂ ಕೂಡ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಷ್ಟರೊಳಗಡೆ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ಇದೆಲ್ಲ ನಾಳೆ ಬೆಳಗಿನ ನಂತರದಲ್ಲಿ ಇವೆಲ್ಲ ಡೆವಲಪ್ಮೆಂಟ್ಸ್ಗಳು ತಿಳಿಬೇಕಿದೆ ದಿವ್ಯಜ್ಯೋತಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ